ನಮಸ್ಕಾರ ಆಟೋಡೆಸ್ಕ್ ಇಂಡಿಯಾ ಕಮ್ಯುನಿಟಿಯಿಂದ ನಾನು ಅರುಣಾ ಗೋಪಾಲ್ ರೆವಿಟ್ 2016ನೇ ಕನ್ನಡ ವಿಡಿಯೋ ಟ್ಯುಟೋರಿಯಲ್ಸನ್ನು ಪ್ರಸ್ತುತಪಡಿಸುತ್ತೇನೆ ಆಟೋಡೆಸ್ಕ್ ಖಾತೆಯನ್ನು ಹೇಗೆ ರಚಿಸುವುದು ಎಂದು ತಿಳಿಯೋಣ www.autodesk.com/accountಅಲ್ಲಿ ಹೊಸ ಆಟೋಡೆಸ್ಕ್ ಖಾತೆಯನ್ನು ತೆರೆಯುವುದರಿಂದ ಮೇಂಟೆನೆನ್ಸ್ ಸಬ್ಸ್ಕ್ರಿಪ್ಷನ್ ಡೆಸ್ಕ್ಟಾಪ್ ಸಬ್ಸ್ಕ್ರಿಪ್ಷನ್ ಕ್ಲೌಡ್ ಸರ್ವಿಸಸ್ ಮತ್ತು ಎಲ್ಲ ಆಟೋಡೆಸ್ಕ್ ವೆಬ್ಸೈಟ್ಗೆ ಇದೊಂದೇ ಸೈನ್ ಇನ್ ಆಗಿರುತ್ತದೆ ಆಟೋಡೆಸ್ಕ್ ಅಕೌಂಟ್ 14 ಭಾಷೆಯಲ್ಲಿ ದೊರೆಯುತ್ತದೆ www.autodesk.com/account URL ಅಲ್ಲಿ ಟೈಪ್ ಮಾಡಿ ಮತ್ತೆ ಸೈನ್ ಇನ್ ಮಾಡಲು ಸೈನಿಂಗ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಕ್ರೀನ್ ಮೇಲೆ ಬರುವ ಸೂಚನೆಗಳನ್ನು ಅನುಸರಿಸಿ ಹೆಸರು ಪಾಸ್ವರ್ಡ್ ಆಟೋಡೆಸ್ಕ್ ಐ ಡಿ ಮುಂತಾದನ್ನು ಎಂಟರ್ ಮಾಡಿ ಸೈನಪ್ ಮಾಡಿದಲ್ಲಿ ನಿಮ್ಮ ಇಮೇಲ್ ವಿಳಾಸಕ್ಕೆ ಮೆಸೇಜ್ ಕಳುಹಿಸಲಾಗುತ್ತದೆ ಆ ಮೆಸೇಜಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿದಲ್ಲಿ ನಿಮ್ಮ ಆಟೋಡೆಸ್ಕ್ ಐ ಡಿ ಆಕ್ಟಿವೇಟ್ ಆಗುತ್ತದೆ ಅದರ ಆಟೋಡೆಸ್ಕ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಸೈನಪ್ ಮಾಡಿದರೆ ನೀವು ಆಟೋಡೆಸ್ಕ್ ವೆಬ್ಸೈಟ್ಸನ್ನು ಆಕ್ಸೆಸ್ ಮಾಡಬಹುದು ಸೈನ್ ಇನ್ ಮಾಡಲು ಆಟೋಡೆಸ್ಕ್ ಐ ಡಿ ಅಥವಾ ಇಮೇಲ್ ವಿಳಾಸವನ್ನು ಹಾಕಿ ನಿಮ್ಮ ಪಾಸ್ವರ್ಡಲ್ಲಿ 8-12 ಪಾತ್ರಗಳು ಇರಬೇಕು ಮತ್ತು ಕನಿಷ್ಠ ಒಂದು ಅಕ್ಷರ ಅಥವಾ ಒಂದು ಸಂಖ್ಯೆಯನ್ನು ಹಾಕಬೇಕು ಇದರಲ್ಲಿ ವೈಟ್ ಸ್ಪೇಸ್ ಅಥವಾ ಫ್ಲವರ್ ಬ್ರ್ಯಾಕೆಟ್ಸ್ ಉಪಯೋಗಿಸಬಾರದು ಆಟೋಡೆಸ್ಕ್ ಇಂಡಿಯಾ ಕಮ್ಯುನಿಟಿಯ ಫೇಸ್ಬುಕ್ ಟ್ವಿಟರ್ ಮತ್ತು ಲಿಂಕ್ಡ್ಇನ್ ಈ ವಿಳಾಸದಲ್ಲಿ ದೊರೆಯುತ್ತದೆ ಧನ್ಯವಾದಗಳು